ವಿದ್ಯುತ್ ಕಂಬಕ್ಕೆ ಏಕಾಏಕಿ ಬೆಂಕಿ ತಗುಲಿ ಹೊತ್ತಿ ಉರಿದ ಘಟನೆ ಧಾರವಾಡದ ಗುಲ್ಗಂಜಿ ಕೊಪ್ಪದಲ್ಲಿ ಜರುಗಿದೆ. ಧಾರವಾಡದ ಗುಲ್ಗಂಜಿ ಕೊಪ್ಪದ ಉರ್ದು ಶಾಲೆಯ ಹಿಂದುಗಡೆ ಇರುವಂತಹ ವಿದ್ಯುತ್ ಕಂಬಕ್ಕೆ ಏಕಾಏಕಿ ಬೆಂಕಿ ತಗುಲಿ ಹೊತ್ತಿ ಉರಿದಂತಹ ಘಟನೆ ಜರುಗಿದ್ದು ಇನ್ನು ಸಾರ್ವಜನಿಕರಲ್ಲಿ ಆತಂಕವನ್ನು ಸಹ ಸೃಷ್ಟಿಸಿತ್ತು. ಇನ್ನು ಬೆಂಕಿಯಿಂದಾಗಿ ವಿದ್ಯುತ್ ಕಂಬದ ಪಕ್ಕದಲ್ಲಿ ಇದ್ದಂತಹ ಕಾರಿಗೂ ಸಹ ಹಾನಿ ಉಂಟಾಗಿದೆ. ಇನ್ನು ಈ ಒಂದು ಬೆಂಕಿ ತೀವ್ರವಾಗಿ ಹೊತ್ತಿಕೊಂಡಿದ್ದರಿಂದ ಅಕ್ಕಪಕ್ಕಕ್ಕೂ ವ್ಯಾಪಿಸುವ ಭೀತಿ ಎದುರಾಗಿತ್ತು. ಸ್ಥಳಕ್ಕೆ ದೌಡಾಯಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನ ನಡೆಸಿದರು. ಧಾರವಾಡ ನಗರದ ಗುಲ್ಗಂಜಿ ಕೊಪ್ಪದ ಉರ್ದು ಶಾಲೆಯ ಹಿಂದುಗಡೆ ಇರುವಂತಹ ವಿದ್ಯುತ್ ಕಂಬಕ್ಕೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಆತಂಕವನ್ನ ಸೃಷ್ಟಿ ಮಾಡಿತ್ತು. ಇನ್ನು ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿ ನೆರವೇರಿಸಿದರು. ಇನ್ನು ಸಾರ್ವಜನಿಕರು ಸಹ ನಿಟ್ಟುಸಿರು ಬಿಟ್ಟಿದ್ದಾರೆ. ಗಾಳಿಯಾಗಿ ಜಗ್ಕೊಂಡ್ರು ಸರ್, ಆಗ ಆ ಕಡೆ ಸರ್ ಗಾಳಿಯಾಗಿ ಜಗ್ಕೊಂಡ್ರು.